गुड मॉर्निंग चिल्ड्रन कल तरगतियों प्रवास बहुत अब इपत्मू वर्ष लेडी यी साधन नीरज बानोट महिला बहुत साधन क्षेत्र तरगतियल्लि नीरज ब्यानर्ट पाठद ब्रेव इन लाइफ ब्रेव इन डेथ ब्रेव अंत शूरतन शौर्य इवेल अर्थ बरत साहस इवेल अर्थ बरत अदक्के रिलेवेंट आगि अदक्के संबंध पट्टंतनु कूड पाठदल्लि बरुवंत ओंदु स्वल्प ओंदु अंशानु कूड कळेद तरगतियल्लि नावु अभ्यासवन्नु माडिद्वि अंद्रे नीरज ब्यानर्ट एन्नुवंतवळु एष्टरल्लि 1963ने इस्वियल्लि चंडीगढ़ नल्लि जनिसिरुत्तारे ताई हेसरु रमा ब्यानर्ट तंदे हेसरु हरीश ब्यानर्ट अंत अवरु वृत्तियल्लि जर्नलिस्ट आगिर्तारे अंत हेळिदेन जर्नलिस्ट अंत हेळिद्रे पत्रकर्तरु अन्नोदर बग्गेनु हेळिदेन ನೋಡಿ ಚಂಡೀಗಢ ನಲ್ಲಿ 1963ನೇ ಇಸ್ವಿಯಲ್ಲಿ ಹುಟ್ಟಿದಂತಹ ನೀರಜ ಬ್ಯಾನರ್ಜ್ 1986ನೇ ಇಸ್ವಿಯಲ್ಲಿ ಅಂದ್ರೆ ಅಟ್ ದ ಏಜ್ ಆಫ್ 23 ಅಂದ್ರೆ ನೀರಜಗೆ ಎಷ್ಟು ವರ್ಷ ಆಗಿದ್ದಂತ ಸಂದರ್ಭ 23 ವರ್ಷ ಆದಂತ ಸಂದರ್ಭದಲ್ಲಿ ಅಂದ್ರೆ 1986 ಅಲ್ಲಿ ಆಕೆ ಒಂದು ಏರ್ಲೈನ್ಸ್ ಅಲ್ಲಿ ಒಂದು ವಿಮಾನ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿರುತ್ತಾರೆ ಏರ್ಲೈನ್ಸ್ ಅಂತ ಹೇಳಿದ್ರೆ ವಿಮಾನ ಸಂಸ್ಥೆ ಆ ವಿಮಾನ ಸಂಸ್ಥೆಯಲ್ಲಿ ಒಬ್ಬ ಸೀನಿಯರ್ ಅಸಿಸ್ಟೆಂಟ್ ಆಗಿ ಒಬ್ಬ ಹಿರಿಯ ಒಂದು ಸೇವಕಿಯಾಗಿ ಕೆಲಸಕ್ಕೆ ಸೇರಿರ್ತಾರೆ ಆ ಸಮಯದಲ್ಲಿ ಅಂದ್ರೆ 1986ನೇ ಇಸ್ವಿಯಲ್ಲಿ ಆ ಕರಾಚಿ ಎನ್ನುವಂತಹ ಸ್ಥಳದಲ್ಲಿ ಆ ಏರ್ಲೈನ್ಸ್ ಏನು ವಿಮಾನ ಸಂಸ್ಥೆ ಏನಿದೆಯಲ್ಲ ಆ ವಿಮಾನ ಸಂಸ್ಥೆ ಯಾವುದು ಅಂತ ಹೇಳಿದೆ ಅಂದ್ರೆ ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ಆದಂತಹ ಮುಂಬೈ ಮುಂಬೈ ಅಥವಾ ಬಾಂಬೆ ಅಂತ ಕರೀತಾರೆ ಅಂತ ಹೇಳಿದ್ದನ ಆ ಮುಂಬೈನಲ್ಲಿ ಅದರ ಒಂದು ಓನರ್ಶಿಪ್ ಇರೋದು ಆ ಏರ್ಲೈನ್ಸ್ ಅಂದ್ರೆ ಆ ವಿಮಾನ ಸಂಸ್ಥೆ ಆ ಒಂದು ಓನರ್ ಯಾರು ಅಂತ ಹೇಳಿದ್ರೆ ಮುಂಬೈಯಲ್ಲಿರುವಂತಹ ಒಬ್ಬರು ಅವರು ಆ ಏಜೆನ್ಸಿಯನ್ನ ಪಡ್ಕೊಂಡು ಇರ್ತಾರೆ ಆ ವಿಮಾನ ಸಂಸ್ಥೆಯ ಒಂದು ವಿಮಾನದಲ್ಲಿ ಈಕೆ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದು ಕರಾಚಿ ಅನ್ನುವಂತ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನಾಲ್ಕು ಜನ ಟೆರರಿಸ್ಟ್ ಅಂತ ಅಂದ್ರೆ ಹೇಳಿದ್ದನ ಭಯೋತ್ಪಾದಕರು ಭಯವನ್ನು ಉಂಟು ಮಾಡುವಂತವರು ಅವ್ರ ಬಗ್ಗೆ ನಾನು ವಿವರವಾಗಿ ಕಳೆದ ತರಗತಿಯಲ್ಲಿ ಹೇಳಿದ್ದೇನ ಅವರು ಜನನಿಬಿಡ ಪ್ರದೇಶದಲ್ಲಿ ಹೆಚ್ಚಾಗಿ ಇರ್ತಾರೆ ಬಾಂಬ್ ವೆಪನ್ಸ್ ಗಳನ್ನ ಇಟ್ಕೊಂಡಿರ್ತಾರೆ ಗಂಧಗಳನ್ನ ಅಥವಾ ಬಾಂಬ್ ಗಳನ್ನ ಇಟ್ಕೊಂಡು ಜನರುಗಳಿಗೆ ಭಯಭೀತಗೊಳಿಸ್ತಾರ ಭಯೋತ್ಪಾದಕರ ಕೆಲಸನೇ ಅದು ಜನರನ್ನ ಭಯಭೀತಗೊಳಿಸ್ತಾರ ಈ ವೆಪನ್ಸ್ ಗಳನ್ನ ಯೂಸ್ ಮಾಡೋದ್ರ ಮೂಲಕ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಾಲ್ಕು ಜನ ಟೆರರಿಸ್ಟ್ ಗಳು ಯಾವುದಕ್ಕೆ ಬಂದಿದ್ರು ಅಂತ ಹೇಳಿದ್ರೆ ಆ ಕರಾಚಿಯಲ್ಲಿ ಆ ವಿಮಾನವನ್ನ ಏನ್ ಮಾಡೋದಕ್ಕೆ ಹೈಜಾಕ್ ಮಾಡಬೇಕು ಆ ಫ್ಲೈಟ್ ಅನ್ನ ಹೈಜಾಕ್ ಅಂದ್ರೆ ಅಪಹರಿಸೋದಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ವಿಮಾನ ಅಪಹರಿಸೋದು ಅಂದ್ರೆ ಸುಲಭದ ಮಾತಲ್ಲ ಅರ್ಥ ಆಗುತ್ತಲ್ಲ ಹೈಜಾಕ್ ಅಂದ್ರೆ ಅಪಹರಣ ಮಾಡೋದು ಅಲ್ಲಿ ನೋಡಿ ಆ ವಿಮಾನವನ್ನ ಹೈಜಾಕ್ ಮಾಡುವಂತ ಸಂದರ್ಭದಲ್ಲಿ ಈಕೆ ಅಂದ್ರೆ ನೀರಜ ಬ್ಯಾನರ್ಟ್ ಎನ್ನುವಂತವರು ಅನೇಕ ಪ್ಯಾಸೆಂಜರ್ ಗಳನ್ನ ರಕ್ಷಣೆ ಮಾಡ್ತಾರ ಹಂಗ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳನ್ನ ಆ ವಿಮಾನದಲ್ಲಿ ಪ್ಯಾಸೆಂಜರ್ ಅಲ್ಲಿ ಮಕ್ಕಳು ಇರ್ತಾರೆ ಆ ಮಕ್ಕಳನ್ನ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಆ ಭಯೋತ್ಪಾದಕರು ಸಿಡಿಸುವಂತಹ ಗುಂಡಿಗೆ ಈಕೆ ಬಲಿಯಾಗ್ತವೆ ಯಾರು ನೀರಜ ಬ್ಯಾನರ್ಜ್ ಈಗ ನೋಡಿ ಈ ಕಾರಣಕ್ಕೋಸ್ಕರನೇ ನಾನು ಈ ಪುಸ್ತಕದಲ್ಲಿ ಅವಳು ಹೆಸರಾಗಿದ್ದಾಳೆ ಅಂತ ಹೇಳಿದ್ದೇನೆ ನೋಡಿ ನಾನು ಮುಂದಿನ ಪ್ಯಾರಾದಲ್ಲಿ ನಾನು ಹೇಳ್ತೇನೆ ನೋಡ್ಕೊಡ್ರಿ ದ ಐಜಾಕರ್ಸ್ ಅಂತ ಹೇಳಿದ್ರೆ ಅಪಹರಣಕಾರರು ಅಂತ
ಹೈ ಜಾಬ್ ಕಾಸ್ಟ್ ಅಂತ ಹೇಳಿದ್ರೆ ಅಪರ್ಣ ಕರಲೋ. ನೋಡಿ, ದ ಐ ಜಾಕರ್ಸ್ ಇಮಿಡಿಯೇಟ್ಲಿ ಶಾಟ್ ಡೆಡ್ ಎ ಪ್ಯಾಸೆಂಜರ್ ಹೂ ಐಡೆಂಟಿಫೈ ಹಿಮ್ಸೆಲ್ಫ್ ಟು ದ ಟೆರರಿಸ್ಟ್ ಆಸ್ ಅನ್ ಅಮೆರಿಕನ್. ನೋಡಿ, ಅಮೆರಿಕ ದೇಶದಲ್ಲಿ ಏನು ಆ ಒಂದು ಅಮೆರಿಕ ದೇಶಕ್ಕೂ ಹೋಗ್ಬೇಕಾಗಿತ್ತು ಆ ವಿಮಾನ. ಕರಾಚಿಯಲ್ಲಿ ಅಪಹರಣಕಾರರು ಬಂದಿರೋದು, ಅದ್ರ ನೆಕ್ಸ್ಟ್ ಅವರು ಹೇಳಿದ್ದೆ ನಾನು ಅಲ್ಲಿಂದ ಸಿಟಿ ಆ ವಿಮಾನ ಆ ಕರಾಚಿಯಲ್ಲಿ ಆ ಪ್ಯಾಸೆಂಜರ್ ನ ಇಳಿಸಿ ಮತ್ತೆ ಯಾರೋ ಬಂದಂತ ಪ್ಯಾಸೆಂಜರ್ ಗಳನ್ನ ಹತ್ತಿಸ್ಕೊಂಡು ನೆಕ್ಸ್ಟ್ ಎಲ್ಲೆಲ್ಲಿಗೆ ಅಂತಂದು ಹೇಳಿದ್ದೆ ನಾನು, ನ್ಯೂಯಾರ್ಕ್ ಸಿಟಿಗೆ ಹೋಗುತ್ತೆ ಅಲ್ಲಿಗೆ. ಇವರು ಕರಾಚಿಯಲ್ಲಿಯೇ ಇದು ಅಟ್ಯಾಕ್ ಆಗುತ್ತೆ, ಈ ಹೈಜಾಕರ್ಸ್ ಇಂದ ಟೆರರಿಸ್ಟ್ ಗಳಿಂದ ಒಂದು ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಮೀನ್ಸ್ ದಾಳಿ ಆಗುತ್ತೆ. ನೆಕ್ಸ್ಟ್ ನೋಡಿ, ದ ಟೆರರಿಸ್ಟ್ ವಾಂಟೆಡ್ ಟು ಐಡೆಂಟಿಫೈ ದ ಅಮೆರಿಕನ್ಸ್. ಈ ಟೆರರಿಸ್ಟ್ ಗಳು ಏನ್ ಮಾಡ್ತಾರೆ, ಆ ಅಮೆರಿಕನ್ಸ್ ಗಳನ್ನ ಐಡೆಂಟಿಫೈ ಮಾಡ್ತಾರೆ, ಅಂದ್ರೆ ಗುರುತಿಸ್ತಾರೆ. ಐಡೆಂಟಿಫೈ ಅಂದ್ರೆ ಗುರುತಿಸುವಂತ. ಏನಂತ ಗುರುತಿಸ್ತಾರೆ ಅಂತ ಹೇಳಿದ್ರೆ, ಇವರು ಅಮೆರಿಕ ದೇಶದವರು ಅಂತ ಹೇಳಿ ನೋಡಿ ಹೇಳಿದ್ದಾರೆ. ಟೆರರಿಸ್ಟ್ ವಾಂಟೆಡ್ ಟು ಐಡೆಂಟಿಫೈ ದ ಅಮೆರಿಕನ್ಸ್, ಅಮೆರಿಕ ದೇಶದವರು ಅಂತ ಹೇಳಿ ಐಡೆಂಟಿಫೈ ಅಂದ್ರೆ ಗುರುತಿಸ್ತಾರೆ. ನಿಮಗೆ ಯಾರಾದ್ರೂ ಹೇಳ್ತಾರೆ ನೋಡಿ, ಹೇ ಇವಳು ಯಾರು ಅಂತ ಐಡೆಂಟಿಫೈ ಮಾಡ್ತೀಯಾ ಅಂತ. ಐಡೆಂಟಿಫೈ ಅಂದ್ರೆ ಗುರುತಿಸ್ತೀಯಾ ಅಂತ. ಈ ಟೆರರಿಸ್ಟ್ ಗಳು ಕೆಲವರನ್ನ ಅಮೆರಿಕ ದೇಶದವರು ಅಂತ ಹೇಳಿ, ಅಮೆರಿಕನ್ಸ್ ಅಂತ ಹೇಳಿದ್ರೆ ಅಮೆರಿಕ ದೇಶದವರು, ಹೆಂಗೆ ಇಂಡಿಯನ್ಸ್ ಅಂದ್ರೆ ಭಾರತೀಯರು ಅಂತ ನಾವು ಕರಿತೀವಲ್ವ, ಅಮೆರಿಕನ್ಸ್ ಅಂದ್ರೆ ಅಮೆರಿಕನ್ನರು, ಅಮೆರಿಕ ದೇಶದವರು, ಅಮೆರಿಕದ ಜನರು ಅಂತ. ಮುಂದೆ ನೋಡಿ, ಸೊ ದೇ ಇನ್ಸ್ಟ್ರಕ್ಟೆಡ್ ನೀರಜ ಟು ಕಲೆಕ್ಟ್ ದ ಪಾಸ್ಪೋರ್ಟ್ ಆಫ್ ಆಲ್ ದ ಪ್ಯಾಸೆಂಜರ್ಸ್. ಸೊ ಹಾಗಾಗಿ ಇವರೇನ್ ಐಡೆಂಟಿಫೈ ಮಾಡಿದ್ರಲ್ಲ ಇವರು ಅಮೆರಿಕನ್ಸ್ ಅಂತ ಹೇಳಿ, ದೇ ಅಂದ್ರೆ ಅವರು, ಅವರು ಅಂದ್ರೆ ಯಾರು ಅಂದ್ರೆ ಐಜಾಕರ್ಸ್ ಅಪಹರಣಕಾರರು, ಇನ್ಸ್ಟ್ರಕ್ಟೆಡ್ ಇನ್ಸ್ಟ್ರಕ್ಟೆಡ್ ಅಂದ್ರೆ ಸೂಚನೆಯನ್ನ ಕೊಟ್ಟಂತೆ. ಇನ್ಸ್ಟ್ರಕ್ಟೆಡ್ ಅಂದ್ರೆ ಸೂಚನೆಯನ್ನ ಕೊಟ್ಟರು. ಯಾರು ಅಪಹರಣಕಾರರು ಯಾರಿಗೆ ಸೂಚನೆಯನ್ನು ಕೊಟ್ರು? ನೀರಜಗೆ. ನೀರಜಗೆ ಸೂಚನೆಯನ್ನು ಕೊಟ್ರಂತೆ. ಏನಂತ ಕೊಟ್ರು ಅವರು? ಟು ಕಲೆಕ್ಟ್ ದ ಪಾಸ್ಪೋರ್ಟ್ಸ್ ಆಫ್ ಆಲ್ ದ ಪ್ಯಾಸೆಂಜರ್ಸ್. ಏನ್ ಪ್ಯಾಸೆಂಜರ್ ಗಳು ಏನಿದ್ರಲ್ಲ, ಪ್ಯಾಸೆಂಜರ್ಸ್ ಅಂದ್ರೆ ಪ್ರಯಾಣಿಕರು. ಆ ಪ್ರಯಾಣಿಕರು ಪಾಸ್ಪೋರ್ಟ್ಸ್ ಅಂದ್ರೆ ನಿಮಗೆ ಗೊತ್ತು ಏನು ಸರ್ ಪಾಸ್ಪೋರ್ಟ್ಸ್ ಅಂತ ಹೇಳಿದ್ರೆ, ಈಗ ಒಂದು ಇದರಿಂದ ಏನಾದ್ರೂ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ವಿಮಾನದಲ್ಲಿ ಸುಮ್ಮನೆ ಹತ್ತಿಸ್ಕೊಳ್ಳಲ್ಲ. ಈಗ ಹಿಂಗೆ ನಾವೇ ಬಸ್ ಅಲ್ಲಿ ಪ್ರಯಾಣ ಮಾಡ್ಬೇಕು ಅಂತ ಹೇಳಿದ್ರೆ ದಾವಣಗೆರೆಗೆ ಅಂದ್ರೆ ಹಂಗೆ ಸುಮ್ಮನೆ ಹತ್ತಿಸ್ಕೊಂಡು ಹಾಗೆ ಅಲ್ಲಿ ದುಡ್ಡು ಎಷ್ಟೋ ಕೊಡ್ತೀವಿ ನಾವು, 30-40 ರೂಪಾಯಿ ಕೊಟ್ಟು ಟಿಕೆಟ್ ಅಷ್ಟು ಕುಸ್ಕೊಂಡ್ಬಿಡ್ತೀವಿ. ಆದ್ರೆ ವಿಮಾನದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಇಲ್ಲಿಂದ ನಾವೆಲ್ಲ ಅಮೆರಿಕ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಸುಮ್ಮನೆ ಹತ್ತಿಸ್ಕೊಂಡು ದುಡ್ಡು ಕೊಟ್ರೆ ಹಂಗೆ ಟಿಕೆಟ್ ಕೊಡಲ್ಲ. ಅದಕ್ಕಿಂತ ಮುಂಚಿತವಾಗಿ ನಾವ್ ಏನಾದ್ರೂ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ನಿಯಮ ಇದೆ, ಏನು ಅಂದ್ರೆ ಪಾಸ್ಪೋರ್ಟ್ ಅಂತ ಮಾಡಿಸ್ತಿರ್ಬೇಕು ನಾವು ಪ್ರಯಾಣಿಕರಾದಂತವ್ರು. ನಾವೇನಾದ್ರೂ ಬೇರೆ ದೇಶಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ನಮ್ಮ ದೇಶದಲ್ಲೇ ಒಳಗೆ ಇದ್ರೆ ಪಾಸ್ಪೋರ್ಟಿನ ಅವಶ್ಯಕತೆ ಇರೋದಿಲ್ಲ. ನಾವು ದೇಶ ಹೋಗಿ ಹಿಂಗ್ ಬರ್ಬೇಕು ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಅಂತ ಮಾಡಿಸ್ತಿರ್ಬೇಕು. ಅರ್ಥ ಆಗುತ್ತಲ್ಲ, ಪಾಸ್ಪೋರ್ಟ್ ಸರ್ ಏನ್ ಸರ್ ಮಾಡಿಸೋದು ಅಂದ್ರೆ ಅದಕ್ಕೊಂದು ಕೇಂದ್ರಗಳು ಇರ್ತಾವ, ಆಫೀಸ್ಗಳು ಇರ್ತಾವ. ಅರ್ಥ ಆಯ್ತಲ್ಲ, ಜಿಲ್ಲಾ ಕೇಂದ್ರಗಳಲ್ಲಿ ಕೆಲವೊಂದು ಈಗ ಕೆಲವೊಂದು ಆಯ್ದ ನಗರಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಇರೋದಿಲ್ಲ, ಈ ಬೆಂಗಳೂರು ಅಂತ ನಗರದಲ್ಲಿ. ಅರ್ಥ ಆಯ್ತಲ್ಲ, ಅಂತ ದೊಡ್ಡ ದೊಡ್ಡ ಈಗ ದಾವಣಗೆರೆಯಲ್ಲಿ ಮಾಡಿದ್ದಾರೆ ಪಾಸ್ಪೋರ್ಟ್ ವಿತರಣಾ ಕೇಂದ್ರ. ಅಲ್ಲಿ ಹೆಂಗ್ ಸರ್ ಏನೇನ್ ಕೊಡ್ಬೇಕು ದಾಖಲೆ ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ, ಆಧಾರ್ ಕಾರ್ಡು, ನಿಮ್ಮ ಫೋಟೋಸ್ ಗಳನ್ನ, ಆಮೇಲೆ ಯಾವ ದೇಶಕ್ಕೆ ಹೋಗ್ತೀವಿ ಅನ್ನೋದನ್ನ. ಅರ್ಥ ಆಯ್ತಲ್ಲ, ಆಮೇಲೆ ಯಾವ ಊರು ಅಡ್ರೆಸ್ ಪ್ರೂಫ್ ಕೇಳ್ತಾರೆ, ಎಸ್ ನಾವು ಇಂಥ ಊರು ಇಂಥ ತಾಲೂಕು, ಹಿಂಗೆಲ್ಲ ಮಾಹಿತಿಯನ್ನ ಪಡ್ಕೊಂಡು ಆ ಪಾಸ್ಪೋರ್ಟ್ ವಿತರಣಾ ಕೇಂದ್ರದಲ್ಲಿ ಏನ್ ಮಾಡ್ತಾರೆ ಪಾಸ್ಪೋರ್ಟ್ ಗಳನ್ನು ಕೊಡ್ತಾರೆ. ಅರ್ಥ ಆಯ್ತಲ್ವಾ, ಪಾಸ್ಪೋರ್ಟ್ ಗಳು ಏನಕ್ಕೆ ಉಪಯೋಗ? ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ವಿಮಾನದಲ್ಲಿ ಅಂತ ಹೇಳಿದ್ರೆ ಆ ಪಾಸ್ಪೋರ್ಟ್ ಅಂತ ಮಾಡಿಸಿದ್ರೆ ಇರ್ಬೇಕು. ನಾವು ಸೌದಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಸಿಂಗಾಪುರಿಗೆ ಹೋಗ್ಬೇಕು ಅಂದ್ರೆ, ಅರ್ಥ ಆಯ್ತಲ್ಲ, ಬೇರೆ ಯಾವ್ದೋ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಹೇಳಿದ್ರೆ ನಾನು ಏನಿರ್ಬೇಕು ಪಾಸ್ಪೋರ್ಟ್ ಗಳು ಇರ್ಬೇಕು. ಇಲ್ಲಿ
ಅದೇ ರೀತಿಯಾಗಿ ಈ ಅಪಹರಣಕಾರರು ಏನಿದ್ರಲ್ಲ ಐಟಿ ಅಪರಾಧಿಗಳು ಆ ಅಮೆರಿಕ ದೇಶದವರ ಎಲ್ಲಾ ಪಾಸ್ಪೋರ್ಟ್ ಗಳನ್ನ ಕಲೆಕ್ಟ್ ಮಾಡು ಅಂತ ಹೇಳಿ ಆ ಹೈಜಾಕರ್ಸ್ಗಳು ಅಪಹರಣಕಾರರು ಯಾರಿಗೆ ಹೇಳಿದ್ರು ನೀರಜ್. ಮುಂದೆ ನೋಡಿ ನೀರಜ್ ಅಂಡ್ ದ ಅದರ್ ಅಟೆಂಡೆಂಟ್ಸ್ ಅಂಡರ್ ಅರ್ ಚಾರ್ಜ್. ಸರಿ, ಈ ಯಾವಾಗ ಇವು ಹೈಜಾಕರ್ಸ್ಗಳು ಆಕೆಗೆ ನೀರಜ್ ಹೇಳಿದ್ರಲ್ಲ ಏನಂತ ಹೇಳಿ ಆ ಅಮೆರಿಕ ದೇಶದವರ ಎಲ್ಲಾ ಪಾಸ್ಪೋರ್ಟ್ಸ್ ಗಳನ್ನ ಏನ್ ಮಾಡು ಕಲೆಕ್ಟ್ ಮಾಡುವಂತ ಯಾರಿಗೆ ಇನ್ಸ್ಟ್ರಕ್ಟ್ ಕೊಟ್ರಲ್ಲ ನೀರಜ್ ಆಗಿ ಇನ್ಸ್ಟ್ರಕ್ಟ್ ಅಂತ ನಾನು ಬರ್ದಿ ನಾನು ಸೂಚನೆಯನ್ನ ಏನ್ ಕೊಟ್ರಲ್ಲ ಅದಕ್ಕೆ ನೀರಜ್ ಅಂಡ್ ಅದರ್ ಅಟೆಂಡೆಂಟ್ಸ್ ಅಟೆಂಡೆಂಟ್ಸ್ ಅಂದ್ರೆ ಸೇವಕರು ಆ ವಿಮಾನದಲ್ಲಿ ಇದ್ದಂತಹ ಇತರ ಅವಳ ಜೊತೆಗೆ ವರ್ಕ್ ಮಾಡುವಂತವರು ಅಂತ ಇಲ್ಲ ಅಟೆಂಡೆಂಟ್ಸ್ ಅಂತ ಹೇಳಿದ್ರೆ ಸೇವಕರು ಅಂತ ಬರುತ್ತೆ. A T T E N D A N T S ಅಟೆಂಡೆಂಟ್ಸ್ ಅಂತ ಹೇಳಿದ್ರೆ ಸೇವಕರು ನೀರಜ ಮತ್ತು ಅವಳ ಜೊತೆ ಸಹಚರರು ಅಂದ್ರೆ ಕೆಲಸ ಮಾಡುವಂತವರು ಆ ವಿಮಾನ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತವರು ಏನ್ ಮಾಡ್ತಾರೆ ಅಂಡರ್ ಅರ್ ಚಾರ್ಜ್ ಅಂದ್ರೆ ಅದನ್ನ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರೆ ಇನ್ಸ್ಟ್ರಕ್ಟ್ ಮಾಡಿದ್ರು ಅದನ್ನ ಇಟ್ ದ ಪಾಸ್ಪೋರ್ಟ್ಸ್ ಆಫ್ ದ 40 ಅಮೆರಿಕನ್ಸ್ ಆನ್ ಬೋರ್ಡ್. ಇವ್ರೇನ್ ಮಾಡ್ತಾರಲ್ಲ ಆ ಪಾಸ್ಪೋರ್ಟ್ ಗಳು ಎಷ್ಟಿತ್ತು ಅಂತ ಹೇಳಿದ್ರೆ 40 ಅಮೆರಿಕನ್ಸ್ ಆನ್ ಬೋರ್ಡ್ ಆ ಬೋರ್ಡ್ ನಲ್ಲಿ ಇದು ಅವ್ರು ಏನೇ ಎಷ್ಟು ಜನ ಈಗ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ ಅಂತ ಹೇಳಿದ್ರೆ ಅವರೆಲ್ಲ ಮಾಹಿತಿಗಳು ಅಲ್ಲಿ ಇರ್ತಾವೆ. ಇವ್ರು ಯಾವ ದೇಶದವರು ಇವ್ರು ಎಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಇವೆಲ್ಲ ಮಾಹಿತಿಗಳು ಇರ್ತಾವೆ. ಅವೆಲ್ಲ ಪಾಸ್ಪೋರ್ಟ್ ಗಳು ಅವ್ರು ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ನೋಡಿ, ಆಫ್ಟರ್ 17 ಅವರ್ಸ್ ದ ಹೈಜಾಕರ್ಸ್ ಓಪನ್ಡ್ ಫೈರ್ ಅಂಡ್ ಸೆಟ್ ಆಫ್ ಎಕ್ಸ್ಪ್ಲೋಸಿವ್ಸ್. ನೋಡಿ, ಆಫ್ಟರ್ ಆಫ್ಟರ್ ಅಂದ್ರೆ ನಂತರ 17 ಅವರ್ಸ್ 17 ಗಂಟೆಗಳ ನಂತರ. ನೋಡಿ, ಆ ವಿಮಾನ ಅಟ್ಯಾಕ್ ಮಾಡಿ 17 ಗಂಟೆಗಳ ನಂತರ ಅಂದ್ರೆ ಅವ್ರ ಹತ್ರ ಎಲ್ಲ ವೆಪನ್ಸ್ ಗಳು ಇರ್ತವೆ ಬಂದೂಕುಗಳು ಇರ್ತಾವಲ್ಲ 17 ಗಂಟೆಗಳ ನಂತರ ದ ಹೈಜಾಕರ್ಸ್ ಓಪನ್ಡ್ ಫೈರ್ ಅಂಡ್ ಸೆಟ್ ಆಫ್ ಎಕ್ಸ್ಪ್ಲೋಸಿವ್ಸ್. ಎಕ್ಸ್ಪ್ಲೋಸಿವ್ಸ್ ಅಂತ ಹೇಳಿದ್ರೆ ಸ್ಫೋಟಕಗಳು ಅಂತ. ಹದಿನೇಳು ಗಂಟೆಗಳ ನಂತರ ಇವ್ರು ಫೈರ್ ಫೈರ್ ಅಂದ್ರೆ ಆ ಶೂಟ್ ಆ ಬಂದೂಕ ಏನ್ ಇರ್ತಾವಲ್ಲ ಅವ್ರ ಹತ್ರ ಬಂದೂಕನ್ನ ಆ ಸ್ಫೋಟಕಗಳನ್ನ ಸಿಡಿಸೋದು ಆ ಫೈರ್ ಮಾಡೋದು ಅದಕ್ಕೆ ಸ್ಟಾರ್ಟ್ ಮಾಡ್ತಾನಂತ ಯಾರು ಈ ಹೈಜಾಕರ್ಸ್ ಗಳು ಅಪಹರಣಕಾರರು ಅಂದ್ರೆ ಟೆರರಿಸ್ಟ್ ಗಳು ಅಂದ್ರೆ ಏನ್ ಟೆರರಿಸ್ಟ್ ಅಂದ್ರೆ ಭಯೋತ್ಪಾದಕರು ಅಂತ. ಮುಂದೆ ನೋಡಿ, ನೀರಜ ಓಪನ್ ದ ಎಮರ್ಜೆನ್ಸಿ ಡೋರ್ ಅಂಡ್ ಹೆಲ್ಪ್ ಎ ನಂಬರ್ ಆಫ್ ಪ್ಯಾಸೆಂಜರ್ಸ್. ನೀರಜ ಏನ್ ಮಾಡ್ತಾಳೆ ಯಾವಾಗ ಅವ್ರು ಫೈರ್ ಮಾಡ್ತಾರೆ ಸ್ಫೋಟಕಗಳನ್ನ ಬಳಸಿಕೊಂಡು ಪ್ಯಾಸೆಂಜರ್ ಗಳ ಮೇಲೆ ತೊಂದರೆ ಕೊಡ್ತಾ ಇದ್ರಲ್ಲ ನೀರಜ ಏನ್ ಮಾಡ್ತಾಳೆ ಓಪನ್ ದ ಎಮರ್ಜೆನ್ಸಿ ಡೋರ್. ಯಾವುದೇ ವಾಹನ ಅಂತ ತೆಗೆದುಕೊಂಡ್ರಿ, ಬಸ್ ಯಾವಾಗಲಿ ಬಸ್ ಅಲ್ಲೂ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಎಮರ್ಜೆನ್ಸಿ ಡೋರ್ ಅಂತ ಇರ್ತಾವೆ. ಅಂದ್ರೆ ಏನಾದ್ರೂ ಇದ್ದಕ್ಕಿದ್ದ ಹಾಗೆ ಏನಾದ್ರು ಬೆಂಕಿ ಹಚ್ಕೊಂಡ್ರೆ ವಾಹನಗಳಿಗೆ ಬೇಗ ಪ್ರಯಾಣಿಕರು ಅಲ್ಲಿಂದ ಹೊರಹೋಗ್ಲಿ ಅಂತ ಹೇಳಿ ಬಸ್ ಗಳೆಲ್ಲ ಹಾಕಿರ್ತಾರೆ ಎಮರ್ಜೆನ್ಸಿ ಡೋರ್ ಅಂತ. ಅರ್ಥ ಆಯ್ತಲ್ಲ? ಅದೇ ರೀತಿ ವಿಮಾನದಲ್ಲೂ ಇರುತ್ತೆ. ಇಲ್ಲಿ ಆ ವಿಮಾನದ ಆ ಎಮರ್ಜೆನ್ಸಿ ಡೋರ್ ಅನ್ನ ಏನ್ ಮಾಡ್ತಾಳಂತೆ ನೀರಜ ಓಪನ್ ಮಾಡ್ತಾಳಂತೆ ಅಂಡ್ ಹೆಲ್ಪ್ ಎ ನಂಬರ್ ಆಫ್ ಪ್ಯಾಸೆಂಜರ್ಸ್ ಟು ಎಸ್ಕೇಪ್. ಆ ಬಹಳಷ್ಟು ಜನ ಪ್ಯಾಸೆಂಜರ್ ಗಳು ಪ್ರಯಾಣಿಕರು ಎಸ್ಕೇಪ್ ಎಸ್ಕೇಪ್ ಅಂದ್ರೆ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಎಸ್ಕೇಪ್ ಅಂದ್ರೆ ತಪ್ಪಿಸಿಕೊಂಡು ಹೋಗುವ. ಎಸ್ಕೇಪ್ ಮೀನ್ಸ್ ತಪ್ಪಿಸಿಕೊಂಡು ಹೋಗೋದಕ್ಕೋಸ್ಕರ ಇವಳು ಆ ಎಮರ್ಜೆನ್ಸಿ ಡೋರ್ ಅನ್ನು ತಂದು ಬಿಡ್ತಾಳಂತೆ. ಬಹಳಷ್ಟು ಜನ ಆ ಎಮರ್ಜೆನ್ಸಿ ಡೋರ್ ಮುಖಾಂತರ ಹೊರಗೆ ಹೋಗ್ಬಿಡ್ತಾರೆ. ನೆಕ್ಸ್ಟ್ ನೋಡಿ, ಶೀ ಶಿ ಅಂದ್ರೆ ಅವಳು ಅವಳು ಅಂದ್ರೆ ಈ ನೀರಜ ಡೈ ಸತ್ತು ಹೋಗ್ತಾಳೆ. ವೈ ಶೀಲ್ಡಿಂಗ್ ಶೀಲ್ಡಿಂಗ್ ಅಂದ್ರೆ ರಕ್ಷಣೆ
ಶೀಲ್ಡಿಂಗ್ ಅಂದ್ರೆ ರಕ್ಷಣೆ. ಪ್ರೊಟೆಕ್ಟ್ ಅಂತ PROTECT ಪ್ರೊಟೆಕ್ಟ್ ಮೀನ್ಸ್ ರಕ್ಷಣೆ. ಶೀಲ್ಡಿಂಗ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸಮಾನಾರ್ಥಕ ಪದ ಪ್ರೊಟೆಕ್ಟ್ ಅಂತ, ಕನ್ನಡದಲ್ಲಿ ರಕ್ಷಣೆ ಅಂತ. ಇವಳು ಯಾವಾಗ ಅವರನ್ನ ರಕ್ಷಣೆ ಮಾಡಬೇಕಾದ್ರೆ ನೋಡಿ, ಸಂತೋಷ್ ವೈರಸ್ ಶೀಲ್ಡಿಂಗ್ ತ್ರೀ ಚಿಲ್ಡ್ರನ್ ಫ್ರಮ್ ಆಫ್ ಬುಲೆಟ್ಸ್. ಆ ಬುಲೆಟ್ ಗಳಿಂದ ಮೂವರು ಮಕ್ಕಳನ್ನ, ಚಿಲ್ಡ್ರನ್ ಅಂದ್ರೆ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಕೊನೆಗೆ ಆ ಗುಂಡು ಯಾರಿಗೆ ತಗುಲುತ್ತೆ, ಆ ನೀರದ ಬಣ್ಣಟಿಗೆ ತಗುಲುತ್ತ. ಅವಾಗ ಆನ್ ದ ಸ್ಪಾಟ್ ಅದಕ್ಕೆ ಸತ್ತು ಹೋಗ್ತಾಳೆ ನೀರಜ ಬ್ಯಾರೆಟ್. ಮುಂದೆ ನೋಡಿ, ನೀರಜ ವಾಸ್ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲಿ. ನೀರಜ ರೆಕಗ್ನೈಸ್ ಆಗ್ತಾಳೆ ಅಂದ್ರೆ ಹೆಸರು ಆಗ್ತಾಳೆ ಇಂಟರ್ನ್ಯಾಷನಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಯಾಸ್ ದ ಹೀರೋಯಿನ್ ಆಫ್ ದ ಐಜಾರ್. ಇವು ಏನು ಅಪಹರಣಕಾರರ ಒಂದು ಏನು ಒಂಥರ ಅಪಹರಣಕಾರರಿಂದ ಪ್ಯಾಸೆಂಜರ್ ಗಳನ್ನ ರಕ್ಷಣೆ ಮಾಡಿದಲ್ಲ ಆಕೆಯನ್ನ ಹೀರೋಯಿನ್ ಆಫ್ ದ ಐಜಾರ್. ಶಿ ಇಸ್ ದ ಯಂಗೆಸ್ಟ್ ರೆಸಿಪಿಯಂಟ್. ರೆಸಿಪಿಯಂಟ್ ಅಂದ್ರೆ ವಿಜೇತೆ, ರೆಸಿಪಿಯಂಟ್ ಅಂದ್ರೆ ವಿಜೇತೆ. ಯಾವ್ದರ ರೆಸಿಪಿ ಅಂತ ಆಗ್ತಾಳೆ? ಆಫ್ತ ಅಶೋಕ ಚಕ್ರ. ಅಶೋಕ ಚಕ್ರದ ವಿಜೇತೆ ಆಗ್ತಾಳಂತೆ. ಅದು ಎಂತದ್ದು ಅಂದ್ರೆ ಅಶೋಕ ಚಕ್ರ ಯಾವ್ದು ಅಂದ್ರೆ, ಇಂಡಿಯಾ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಫಾರ್ ಬ್ರೇವರಿ. ನಮ್ಮ ಸರ್ಕಾರ ಬ್ರೇವರಿಗೋಸ್ಕರ ಅಂದ್ರೆ ಸಾಹಸಕ್ಕೋಸ್ಕರ ನಮ್ಮ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಕೊಡುವಂತಹ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದಂತಹ ಅಶೋಕ ಚಕ್ರವನ್ನ ಯಾರಿಗೆ ಕೊಟ್ಟು? ನೀರಜ ಬ್ಯಾನರ್ಜಿಗೆ ಕೊಟ್ಟು ಗೌರವವನ್ನ ಕೊಟ್ಟಿದೆ ಅಂತ. ಈ ಕಡೆ ನೋಡಿ, ಅಶೋಕ ಚಕ್ರ ಸಿಚುಯೇಷನ್ ಅಂದ್ರೆ ಅದರ ಒಂದು ಏನು ಅಂತ ಹೇಳಿದ್ರೆ, ಅದರ ಲಾಯಲ್ಟೀಸ್. ಲಾಯಲ್ಟೀಸ್ ಅಂತ ಹೇಳಿದ್ರೆ ಒಂದು ನಂಬಿಕೆ ಅಂತ ಬರುತ್ತೆ, ನಿಷ್ಠೆ ಅಂತ ಬರುತ್ತೆ. ಲಾಯಲ್ಟಿ ಅಂದ್ರೆ ನಂಬಿಕೆ ಅಥವಾ ನಿಷ್ಠೆ. ನಂಬಿಕೆ ನಿಷ್ಠೆಗೋಸ್ಕರ ಟು ದ ಪ್ಯಾಸೆಂಜರ್ಸ್ ಆಫ್ ದ ಏರ್ ಕ್ರಾಫ್ಟ್ ಇನ್ ಡಿಸ್ಟ್ರೆಸ್ ವಿಲ್ ಫಾರ್ ಎವರ್ ಬಿ ಎ ಲಾಸ್ಟಿಂಗ್ ಟ್ರಿಬ್ಯೂಟ್ ಟು ದ ಫೈನೆಸ್ಟ್ ಕ್ವಾಲಿಟೀಸ್ ಆಫ್ ದ ಹ್ಯೂಮನ್ ಸ್ಪಿರಿಟ್. ನೋಡಿ, ಈ ತರ ಈಕೆ ಏನು ರಕ್ಷಣೆಯನ್ನ ಮಾಡಿದ್ಲಲ್ಲ, ನೀರಜ ಬ್ಯಾರೆಟ್ ಆ ಏರ್ ಕ್ರಾಫ್ಟ್ ಅಲ್ಲಿರುವಂತಹ, ಆ ವಿಮಾನದಲ್ಲಿರುವಂತಹ ಪ್ಯಾಸೆಂಜರ್ಸ್ ಗಳನ್ನ ಏನು ರಕ್ಷಣೆಯನ್ನ ಏನ್ ಮಾಡಿದ್ಲಲ್ಲ, ಅವಳಿಗೋಸ್ಕರ ಏನ್ ಮಾಡಿದೆ ಇದು? ಈಗ ನೋಡಿ, ಹೆಸರಾಗಿಸಿರುವಂತಹ ಒಂದು ಕೆಲಸ ಇದೆ. ಯಾಕಂದ್ರೆ ಪ್ಯಾಸೆಂಜರ್ ಗಳನ್ನ ರಕ್ಷಣೆ ಮಾಡೋದು, ನಾನು ಕಳೆದ ತರಗತಿಯಲ್ಲಿ ಹೇಳಿದೆ, ಯಾರಾದ್ರೂ ವೆಪನ್ಸ್ ಗಳನ್ನ ಇಟ್ಕೊಂಡು, ಗಂಡುಗಳನ್ನ ಇಟ್ಕೊಂಡು ಯಾರಾದ್ರೂ ಬಂದ್ರೆ ನಾವೇನ್ ಮಾಡ್ತೀವಿ? ನಾವು ಕೂಡ ಎದುರಿಗೆ ಓಡುವಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇರ್ತೇವೆ. ಆದ್ರೆ ಈ ನೀರಜ ಬ್ಯಾನರ್ಜಿ ಏನ್ ಮಾಡಿದ್ಲು, ಆ ಪ್ಯಾಸೆಂಜರ್ ಗಳ ರಕ್ಷಣೆಯನ್ನ ಮಾಡಿದ್ಲು. ಕೊನೆಗೆ ಆ ಮೂವರು ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಆ ಬುಲೆಟ್ ಏನಾಯ್ತು, ಯಾರಿಗೆ ಬಿತ್ತು? ನೀರಜ ಬ್ಯಾನರ್ಜಿಗೆ ಬಿತ್ತು, ಆಕೆ ಸತ್ತು ಹೋದ್ಲು. ಇಂತ ಒಂದು ನಿಷ್ಠೆ ಏನಿದೆಯಲ್ಲ, ಕೆಲಸ ಕೊಟ್ಟಂತಹ ಏರ್ಲೈನ್ಸ್ ಅಂದ್ರೆ ವಿಮಾನ ಸಂಸ್ಥೆಯ ಒಂದು ನಿಷ್ಠೆ, ಪ್ರಾಮಾಣಿಕತೆ. ಅದಂತಲ್ಲ, ನಾವ್ ಯಾರಾದ್ರು ಒಂದು ಕೆಲಸ ಯಾರಾದ್ರೂ ಕೊಟ್ರು ಅಂದಾಗ ಆ ಪ್ರಾಮಾಣಿಕತೆ ಇರಬೇಕು, ನಿಷ್ಠೆ ಇರಬೇಕು. ಅರ್ಥ ಆಯ್ತಲ್ಲ, ಅದನ್ನ ಈ ನೀರಜ ಬ್ಯಾನರ್ಜಿ ಮಾಡಿದ್ರು. ಅದಕ್ಕೆ ಹೇಳಿದಾರೆ ನೋಡಿ, ಲಾಸ್ಟಿಂಗ್ ಟ್ರಿಬ್ಯೂಟ್ ಟು ದ ಫೈನೆಸ್ಟ್ ಕ್ವಾಲಿಟೀಸ್ ಆಫ್ ದ ಹ್ಯೂಮನ್ ಸ್ಪಿರಿಟ್. ಹ್ಯೂಮನ್ ಸ್ಪಿರಿಟ್, ಸ್ಪಿರಿಟ್ ಅಂದ್ರೆ ಸ್ಫೂರ್ತಿ ಅಂತ. ಸ್ಪಿರಿಟ್ ಅಂದ್ರೆ ಸ್ಫೂರ್ತಿ. ಸ್ಪಿರಿಟ್ ಅಂದ್ರೆ ಸ್ಫೂರ್ತಿ. ಈಕೆ ಹ್ಯೂಮನ್ ಸ್ಪಿರಿಟ್, ಮಾನವೀಯ ಸ್ಫೂರ್ತಿಗೆ ಪ್ರೇರಕ ಆದಂತ ಯಾರು? ಈ ನೀರಜ ಬ್ಯಾನರ್ಜಿ. ನೋಡಿ, ಅಂತ ಒಂದು ಯಾರು ಈ ಹುಡುಗಿ? ಆ ಯಾರು? ನೀರಜ ಬ್ಯಾನರ್ಜಿ. ಕೇವಲ ಎಷ್ಟು ವರ್ಷ? 23 ವರ್ಷ ಆಗಿದ್ದಂತಹ ಈಕೆ ನೀರಜ ಬ್ಯಾನರ್ಜಿ ಇಂತ ಸಾಹಸವನ್ನ ಏನ್ ಮಾಡಿದ್ದಲ್ಲ ನೋಡಿ, ನಾ ಏರ್ಪೋರ್ಟ್ ಅಲ್ಲಿ ಹೋಗಿ
ಆ ವೆಪನ್ಸ್ ಗಳಲ್ಲಿ ಇಟ್ಕೊಂಡಂತ ಹೈಜಾಕರ್ಸ್, ಹೈಜಾಕರ್ಸ್ ಅಂದ್ರೆ ಟೆರರಿಸ್ಟ್ ಗಳು ಅಂತಾನೆ ಅರ್ಥ. ಇವರೆಲ್ಲ ಇಷ್ಟೆಲ್ಲ ಮಾಡಿರಲ್ಲ, ಹಾಗಾಗಿಯೇ ಏನಂತ ಇವರುಗಳನ್ನ ಏನಂತ ಹೀರೋಯಿನ್ ಆಫ್ ದ ಹೈಜಾಕ್. ಆಮೇಲೆ ಇಕೆ ಒಂದು ಯಂಗೆಸ್ಟ್ ರೆಸಿಪಿ, ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಅಶೋಕ ಚಕ್ರವನ್ನು ತೆಗೆದುಕೊಂಡಂತಹ ಇವರು, ಅರ್ಥ ಆಯ್ತಾ? ಬಹಳ ಚಿಕ್ಕ ವಯಸ್ಸಿನಲ್ಲೇ ಅಶೋಕ ಚಕ್ರವನ್ನ, ಅದು ಸಾಹಸಕ್ಕೋಸ್ಕರ ಕೊಡುವಂತಹ ಒಂದು ಅಶೋಕ ಚಕ್ರ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತವಳು ಈ ನೀರಜ ಬ್ಯಾನರ್. ನೋಡಿ ಇಂಥವೆಲ್ಲರೂ ಯಾಕೆ ಸ್ಟೋರಿಗಳನ್ನ ನಿಮ್ಮ ಪುಸ್ತಕದಲ್ಲಿ ಇರ್ತಾರಂದ್ರೆ ಇಂಥವ್ರಿಂದ ನಾವು ಕಲಿಯೋ ಬಹಳ ಇರ್ತದೆ. ದೇಶಕ್ಕೋಸ್ಕರ ಅರ್ಪಣಾ ಮನೋಭಾವ, ಪ್ರಾಮಾಣಿಕತೆ, ನಿಷ್ಠೆ ಇಂಥವನ್ನ ನಾವು ಕೂಡ ಕಲಿಯಬೇಕು ಎನ್ನುವಂತ ಉದ್ದೇಶ. ಇಲ್ಲಿಗೆ ಈ ಒಂದು ಪಾಠ ನೀರಜ ಬ್ಯಾನರ್ಜಿ ಎನ್ನುವಂಥದ್ದು ಏನಿದೆಲ್ಲ ನೋಡಿ, ಬ್ರೇವ್ ಇನ್ ಲೈಫ್, ಬ್ರೇವ್ ಇನ್ ಡೆತ್, ಈ ಪಾಠ ಇಲ್ಲಿಗೆ ಮುಗಿಯಿತು. ಮುಂದಿನ ತರಗತಿಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಗಳನ್ನ ಬರೆಸ್ಬೇಕು. ಬರ್ತಾಯ್ತಾ?